ಇಡೀ ದೇಶದಲ್ಲಿ ಕಾಂಗ್ರೆಸ್ ಬರೋದು ಇಪ್ಪತ್ತೇ ಇಪ್ಪತ್ತು ಸೀಟು ಅಂತ ಹೇಳಿ ಸಿಟಿ ಅವರು ವ್ಯಂಗ್ಯವನ್ನ ಆಡಿದ್ದಾರೆ ಯಾವ ಕಾರಣಕ್ಕೋಸ್ಕರ ಈ ಮಾತನ್ನ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತೀವಿ ನೋಡಿ ರಾಜ್ಯದಲ್ಲಿ ಇಪ್ಪತ್ತು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುವುದಾಗಿ ಹೇಳಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಗೇಲಿ ಮಾಡಿರುವಂತಹ ಸಿಟಿ ರವಿ ಅವರು ಕರ್ನಾಟಕ ತೆಲಂಗಾಣ ಕೇರಳದ ಕಳೆದ ಬಾರಿ ಬೋನಸ್ ಎನ್ನುವಂತೆ ಕಾಂಗ್ರೆಸ್ ಒಂದೆರಡು ಕ್ಷೇತ್ರವನ್ನ ಗೆದ್ದಿತ್ತು ಈಗ ಅದನ್ನೂ ಗೆಲ್ಲುವುದಿಲ್ಲ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಎಲ್ ಎಲ್ಲಾ ಕ್ಷೇತ್ರದಲ್ಲೂ ಗೆಲ್ಲುತ್ತೇವೆ ರಾಮಮಂದಿರ ನಿರ್ಮಾಣದ ಬಳಿಕ ಸರ್ವಂ ರಾಮಮಯಂ ಆಗಿದೆ ಲೋಕಸಭೆಯಲ್ಲಿ ನಾಲ್ಕು ನೂರು ಸ್ಥಾನ ಗೆದ್ದೇ ಗೆಲ್ತೇವೆ ದೇಶದ ಎಲ್ಲೆಡೆ ರಾಮ ಭಾವನೆ ಹೆಚ್ಚಾಗಿದೆ ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಜೈ ಶ್ರೀರಾಮ್ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಅಂತ ಹೇಳಿ ರವಿ ಅವರು ತಿಳಿಸಿದ್ದಾರೆ ನಲವತ್ತು ವರ್ಷದ ರಾಜಕಾರಣದಲ್ಲಿ ರಾಮಮಂದಿರ ಕಟ್ಟಬೇಕೆಂದು ಸಿದ್ದರಾಮಯ್ಯ ಅವರು ಒಮ್ಮೆಯೂ ಹೇಳಿಲ್ಲ ಅವರ ಬಾಯಿಯಲ್ಲಿ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆ ಬಂದಿದೆ ಅಂದ್ರೆ ಬಿಜೆಪಿ ಗೆಲ್ಲುತ್ತದೆ ಅಂತ ಕಾಂಗ್ರೆಸ್ನವರು ಅರಿವಾಗಿದೆ ಅಂತ ಹೇಳಿದ್ದಾರೆ ಆರಂಭದಲ್ಲಿ ಇಂಡಿಯಾ ಒಕ್ಕೂಟ ದೊಡ್ಡದಾಗಿ ಸೌಂಡ್ ಅನ್ನ ಒಂದು ಎರಡು ಸಭೆಯ ನಂತರ ಮೂರನೇ ಸಭೆಯಲ್ಲಿ ಡಮಾರ್ ಆಗಿಬಿಟ್ಟಿದೆ ಅಂತ ಹೇಳಿ ಸಿಟಿ ರವಿಯವರು ವ್ಯಂಗ್ಯವನ್ನ ಆಡಿದ್ದಾರೆ ಇನ್ನು ಮಂಡ್ಯದ ಹನುಮಧ್ವಜದ ವಿವಾದ ಕುರಿತು ಪ್ರತಿಕ್ರಿಯೆ ನೀಡಿರುವಂತಹ ಸಿಟಿ ರವಿಯವರು ಮಂಡ್ಯದಲ್ಲಿ मह अपराध कांग्रेस ओल के ರಾಜಕೀಯ ಮಾಡ್ತಾ ಇದೆ ರಾಷ್ಟ್ರ ಧ್ವಜ ಹಾರಿಸಲು ಬೇಡ ಅಂದವರು ಯಾರು ಹನುಮ ಧ್ವಜವನ್ನ ಇಳಿಸಿ ಹಾರಿಸಬೇಕಾಗಿತ್ತ ಅದಕ್ಕಿಂತ ದೊಡ್ಡ ಸ್ತಂಭವನ್ನ ನಿರ್ಮಾಣ ಮಾಡಿ ಅಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸಬಹುದಿತ್ತಲ್ಲ ಅಂತ ಹೇಳಿದ್ದಾರೆ ಕುರುಬರು ಹಿಂದೂಗಳಲ್ವಾ ಅವರಿಗೂ ದೇಶ ಭಕ್ತರು ಸಂಗೊಳ್ಳಿ ರಾಯಣ್ಣು ಯಾರು ಅಂತ ಗೊತ್ತಿಲ್ವಾ ಕನಕದಾಸರ ಸನಾತನ ಪರಂಪರೆಯನ್ನ ಎತ್ತಿ ಹಿಡಿದಿದ್ದಾರೆ ಕುರುಬರು ಹನುಮನ ಭಕ್ತರು ಕುರುಬರನ್ನ ಎತ್ತಿ ಕಟ್ಟುವ ಟೋಲ್ ಕಿಟ್ ರಾಜಕಾರಣವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಗುಡುಗಿದ್ದಾರೆ ಸಿಟಿ ರವಿ